ದೇವನಹಳ್ಳಿ ತಾಲೂಕಿನ ಕುಂದಾಣ ಹೋಬಳಿ ಗ್ರಾಮದ ವ್ಯವಸಾಯ ಸೇವಾ ಸಹಕಾರ ಸಂಘದ 2018 ಹಾಗೂ 2019 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಮಹಾಸಭೆ ಉದ್ಘಾಟನೆಗೆ ಅಧ್ಯಕ್ಷರಾದ ನೇರಗನಹಳ್ಳಿ ಶ್ರೀನಿವಾಸ್ ಹಾಗೂ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿರ್ದೇಶಕರಾದಂಥ ಅರದೇಶನಹಳ್ಳಿಯ ಸುಂಡಪ್ಪನವರು ಮತ್ತು ಎಪಿಎಂಸಿ ಅಧ್ಯಕ್ಷರಾದಂಥ ಮಂಜುನಾಥ್ ಇವರುಗಳ ಸಮ್ಮುಖದಲ್ಲಿ ಉದ್ಘಾಟನೆ ನಡೆಯಿತು. ನಂತರ ವಾರ್ಷಿಕ ಸಾಮಾನ್ಯ ಮಹಾಸಭೆಯಲ್ಲಿ 2018-19 ಸಾಲಿನ ಆದಾಯ ಖರ್ಚು ವೆಚ್ಚವನ್ನು ಸಂಘದ ಕಾರ್ಯದರ್ಶಿಗಳಾದಂಥ ರಮೇಶ್ ಮಂಡಿಸಿದರು. ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ಪತ್ರ ಹಾಗೂ 2000 ನಗದು ಬಹುಮಾನ ವಿತರಿಸಿದರು. ಕುಂದಾಣ ವ್ಯವಸಾಯ ಸಹಕಾರ ಸಂಘ ನಿಯಮಿತ ಅಧ್ಯಕ್ಷರಾದ ನೆರೇಕನಹಳ್ಳಿ ಶ್ರೀನಿವಾಸ್ ಮಾತನಾಡಿ, ನಮ್ಮ ಸಹಕಾರ ಸಂಘದ ವತಿಯಿಂದ ಬೆಳೆ ಸಾಲವಲ್ಲದೆ ಸ್ತ್ರೀಶಕ್ತಿ ಗುಂಪುಗಳಿಗೆ ಸಾಲ ಹಾಗೂ ಗುಡಿ ಕೈಗಾರಿಕೆಗಳಿಗೆ ಸಾಲ ನೀಡುವುದಾಗಿ ತಿಳಿಸಿದರು. ತಾಲೂಕಿನಲ್ಲಿ ಅತ್ಯುತ್ತಮ ಪ್ರಶಸ್ತಿ ಮತ್ತು ಆ ಸಹಕಾರ ಸಂಘಕ್ಕೆ ಸಿಕ್ಕಿರೋದು ನಮಗೆ ತುಂಬ ಸಂತಸ ತಂದಿದೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಎಪಿಎಂಸಿ ಅಧ್ಯಕ್ಷ ಮಂಜುನಾಥ್, ಕಾಮೇನಹಳ್ಳಿ ರಮೇಶ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಈ ಸಾಧನೆಗೆ ಅವಕಾಶ ಆಗಿದೆ, ಇದನ್ನು ನಾವು ಸಂತೋಷ ಪಡ್ತಿದ್ದ ಹೆಚ್ಚಿನ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವೆಲ್ಲ ಇನ್ನೂ ಹೆಚ್ಚಿನ ಏನು ಮಂಜಾನ ಹೇಳಿದಾಗೆ ರಮೇಶ್ ಅವರು ಹೇಳಿದಂಗೆ ಇದನ್ನೆಲ್ಲ ಜೋಡಿಸ್ಕೊಂತೀವಿ. ಹಾಗೆ ತಾವೆಲ್ಲ ಕ್ವಶನ್ ಮಾಡಿರ್ತಕ್ಕಂಥದ್ದನ್ನೆಲ್ಲ ಕೂಡ ಗಮನ ಹರಿಸಿ ಮುಂದಿನ ಅದೆಲ್ಲ ತಪ್ಪುಗಳನ್ನು ತಿದ್ದುಕೊಂಡು ಇನ್ನೂ ಹೆಚ್ಚು ಉತ್ತಮ ಸಹಕಾರ ಸಂಘ ಆಗಿ ತಾಲೂಕಲ್ಲಿ ಪ್ರಕುಟುಮವಾಗಿ ನಮ್ಮ ಸಂಘ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಭರವಸೆ ನೀಡ್ತಾ ಸಹಾಯ ಆಗಿದೆ ಅಂತೇಳಿ ನೀವೇ ಇಲ್ಲಿ ಆಯ್ಕೆ ಮಾಡ್ತಕ್ಕಂಥ ಆಡಳಿತ ಮಂಡಿಯವರು ಆಡಳಿತ ಮಾಡಿರ್ತಾರೆ. ಅದನ್ನ ಪ್ರತಿ ವರ್ಷ ವಿಮರ್ಶೆ ಮಾಡ್ತಕ್ಕಂಥದ್ದು ಇವತ್ತು ಮಹಾಸಭೆಯ ಮಧ್ಯ ಉದ್ದೇಶ. ಈಗಾಗಲೇ ಬಹಳಷ್ಟು ವಿಷಯಗಳು ಚರ್ಚೆ ಆಗಿದೆ. ನಮ್ಮ ಸಂಪತ್ ಅವರು ಒಬ್ಬರೇ ಕೇಳಿದ್ರು, ಇನ್ನೂ ನಾಲ್ಕಾರು ಜನ ಪ್ರತಿಗಳು ಪುಸ್ತಕ ಇಟ್ಕೊಂಡು ಓದಿ ಕೇಳಬೇಕಾಗಿತ್ತು. ಏಕೆಂದ್ರೆ ಕೇಳಿದ್ರೆ ಇದರ ಅರ್ಥ ಕೇಳೋರು ಬಿದ್ದಾರಪ್ಪ, ನಾವು ಎಚ್ಚರಿಕೆಯಿಂದ ಆಡಳಿತ ಮಾಡಬೇಕು, ಎಲ್ಲಿ ತಪ್ಪಾಗಬಾರ್ದು ಅಂತೇಳಿ ಆಡಳಿತ ಮಂಡಳಿಗೆ ಸ್ವಲ್ಪ ಒಂದು ಭಯ ಇತ್ತು.